ನಮಸ್ತೆ ವೀಕ್ಷಕರೇ, ಈ ಬಾರಿಯ ಐಪಿಎಲ್ ಮೆಗಾ ಹರಾಜಿನಲ್ಲಿ ಆಸ್ಟ್ರೇಲಿಯಾದ 59 ಆಟಗಾರರು ಹೆಸರು ನೀಡಿದ್ದಾರೆ. ಇವರಲ್ಲಿ ಕೆಲ ಆಟಗಾರರು ಈಗಾಗಲೇ ಬಿಬಿಎಲ್ ನಲ್ಲಿ ಭರ್ಜರಿ ಪ್ರದರ್ಶನ ನೀಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಅದರಂತೆ ಈ ಬಾರಿ ಬಿಬಿಎಲ್ ನಲ್ಲಿ ಇಬ್ಬರು ಆಟಗಾರರು 500ಕ್ಕೂ ಅಧಿಕ ರನ್ ಕಲೆಹಾಕಿದ್ದಾರೆ. ಹಾಗೆ 7 ಆಟಗಾರರು 400ಕ್ಕೂ ಅಧಿಕ ರನ್ ಬಾರಿಸಿದ್ದಾರೆ. ಈ ಆಟಗಾರರ ಖರೀದಿಗೆ ಐಪಿಎಲ್ ಫ್ರಾಂಚೈಸಿಗಳು ಹೆಚ್ಚಿನ ಆಸಕ್ತಿ ತೋರುವುದು ಬಹುತೇಕ ಖಚಿತ. ಹಾಗಿದ್ರೆ ಬಿಬಿಎಲ್ ನಲ್ಲಿ ಮಿಂಚಿದ 9 ಬ್ಯಾಟ್ಸ್ಮನ್ ಗಳು ಯಾರಲ್ಲ ನೋಡೋಣ. ಬೆನ್ ಮೆಕ್ ಡಮೋಟ್. ಬೆನ್ ಮೆಕ್ ಈ ಸಲ 13 ಪಂದ್ಯಗಳಿಂದ 577 ರನ್ ಬಾರಿಸಿದ್ದಾರೆ. ವಿಶೇಷ ಎಂದರೆ ಬೆನ್ ಮೆಕ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಹೀಗಾಗಿ ಈತನ ಖರೀದಿಗೆ ಹೆಚ್ಚಿನ ಫ್ರಾಂಚೈಸಿ ಆಸಕ್ತಿ ತೋರಲಿದೆ. ಜೋನಾಥನ್ ವೆಲ್ಸ್. ಜೋನಾಥನ್ 17 ಪಂದ್ಯಗಳಿಂದ 501 ರನ್ ಕಲೆಹಾಕಿದ್ದಾರೆ. ಮ್ಯಾಥ್ಯೂ ವಿಲಿಯಮ್ ಶಾರ್ಟ್. ವಿಲಿಯಮ್ ಶಾರ್ಟ್ 16 ಪಂದ್ಯಗಳಿಂದ 493 ರನ್ ಬಾರಿಸಿದ್ದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್. ಆರ್ಸಿಬಿ ತಂಡದ ಆಟಗಾರನಾಗಿರುವ ಗ್ಲೆನ್ ಮ್ಯಾಕ್ಸ್ವೆಲ್ ಈ ಬಾರಿ ಬಿಬಿಎಲ್ ನಲ್ಲಿ ಅಬ್ಬರಿಸಿದ್ದಾರೆ. ಅದರಂತೆ 13 ಪಂದ್ಯಗಳಿಂದ 468 ರನ್ ಬಾರಿಸಿದ್ದಾರೆ. ಜೇಸನ್ ಸಂಘ. 22 ವರ್ಷದ ಜೇಸನ್ ಸಂಘ 12 ಪಂದ್ಯಗಳಿಂದ 445 ರನ್ ಬಾರಿಸಿ ಗಮನ ಸೆಳೆದಿದ್ದಾರೆ. ಡಾರ್ಸಿ ಶಾರ್ಟ್. ಡಾರ್ಸಿ ಶಾರ್ಟ್ ಈ ಬಾರಿ 15 ಪಂದ್ಯಗಳಿಂದ 444 ರನ್ ಕಲೆಹಾಕಿದ್ದಾರೆ. ಮೋಯಿಸಿಸ್ ಎಂಡ್ರಿಕ್ಸ್. 16 ಪಂದ್ಯಗಳಿಂದ ಎಂಡ್ರಿಕ್ಸ್ 440 ರನ್ ಬಾರಿಸಿದ್ದಾರೆ. ಜೋಶ್ ಫಿಲಿಪೆ. ಈ ಹಿಂದೆ ಆರ್ಸಿಬಿ ತಂಡದಲ್ಲಿದ್ದ ಜೋಶ್ ಫಿಲಿಪೆ ಈ ಬಾರಿ ಬಿಬಿಎಲ್ ನಲ್ಲಿ ಭರ್ಜರಿ ಪ್ರದರ್ಶನ ನೀಡಿದ್ದಾರೆ. ಈ ಮೂಲಕ 15 ಪಂದ್ಯಗಳಿಂದ 429 ರನ್ ಕಲೆಹಾಕಿದ್ದಾರೆ. ಜೋ ಕ್ಲಾರ್ಕ್. ಇಂಗ್ಲೆಂಡ್ ಆಟಗಾರ ಜೋ ಕ್ಲಾರ್ಕ್ ಈ ಬಾರಿ ಬಿಬಿಎಲ್ ನಲ್ಲಿ 13 ಪಂದ್ಯಗಳಿಂದ 419 ರನ್ ಬಾರಿಸಿದ್ದಾರೆ. ಈ 9 ಆಟಗಾರರಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನು ಆರ್ಸಿಬಿ ರಿಟೈನ್ ಮಾಡಿಕೊಂಡಿದೆ. ಅದರಂತೆ ಉಳಿದ 8 ಆಟಗಾರರ ಖರೀದಿಗೆ ಐಪಿಎಲ್ ಫ್ರಾಂಚೈಸಿ ಹೆಚ್ಚಿನ ಆಸಕ್ತಿ ತೋರಲಿದೆ. ನಿಮ್ಮ ಪ್ರಕಾರ ಇವರಲ್ಲಿ ಯಾರು ಆರ್ಸಿಬಿ ತಂಡಕ್ಕೆ ಬಂದರೆ ಉತ್ತಮ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.